ಹಾಯ್ ಆಲ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಮಾರ್ನಿಂಗ್ ಎದ್ದಾಯಿತು, ಎದ್ದು ಹಾಲು ಕುಡಿದು ಹಾಗೇ ಬ್ರೇಕ್ಫಾಸ್ಟು ಮಾಡಾಯಿತು, ಹಾಗೆ ಮಾತ್ರೆಯೂ ತಗೊಂಡಾಯಿತು. ಈಗ ಕೆಲಸಗಳು ಶುರು ಆಗ್ತಿದೆ. ಅಮ್ಮ ಅಪ್ಪ ಹತ್ರ ಬರ್ತಿರೋದ್ರಿಂದ ಬಟ್ಟೆಗಳೆಲ್ಲನೂ ವಾಶ್ ಮಾಡಿ ಇಟ್ಟಿದ್ದಾರೆ, ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾರೆ. ಹಾಗೆಯೇ ಪಾತ್ರೆಯನ್ನು ವಾಶ್ ಮಾಡಿ ಅಡುಗೆ ಮನೆಗೆ ತಂದಿಟ್ಟಿದ್ದಾರೆ. ಈಗ ಇದನ್ನು ಜೋಡಿಸೋ ಕೆಲಸ ನನಗೆ ಕೊಟ್ಟಿದ್ದಾರೆ. ಸೊ ನಾನು ಪಾತ್ರೆ ಸ್ಟ್ಯಾಂಡ್ ಏನಿದೆ ಅದು ತುಂಬಾ ಏನಂತಾರೆ ಧೂಳಾಗಿತ್ತು, ಅದಕ್ಕೆ ಎಲ್ಲನೂ ನೀಟಾಗಿ ಒಂದು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ. ಹೀಗೆ ನಾವು 15 ಡೇಸ್ಗೆ ಒನ್ಸ್ ಇದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು, ಇಲ್ಲಾಂತಂದರೆ ಇದು ನೋಡೋಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಅದಕ್ಕೇ ಅದನ್ನು ಒದ್ದೆ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ನೀಟಾಗಿ ಅದಕ್ಕೆ ಜೋಡಿಸ್ತಿದ್ದೀವಿ. ಇದಂತೂ ನಮಗೆ ಕಿಚನಲ್ಲಿ ಜಾಸ್ತಿ ಏನಂತಾರೆ ಶೆಲ್ಫ್ಸ್ ಹಾಕ್ಸಿಲ್ಲದೆ ಇರೋದ್ರಿಂದ, ಈ ಪಾತ್ರೆ ಸ್ಟ್ಯಾಂಡ್ ಇರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಇದು ಹೆಲ್ಪ್ ಆಗ್ತಿದೆ. ಹಾಗೆಯೇ ಅಮ್ಮ ಟೀ ಮಾಡೋಕ್ಕೆ ಹೇಳಿದ್ರು, ಮಧ್ಯದಲ್ಲಿ ಟೀ ಮಾಡ್ತಾ ಇದ್ದೀನಿ. ಟೀ ಮಾಡಾದಮೇಲೆ ಮತ್ತೆ ಈ ಕಿಚನ್ ಆರ್ಗನೈಸೇಷನ್ ಕೆಲಸ ಮುಂದುವರಿತು. ಹಬ್ಬ ಹತ್ರ ಬರ್ತಿರೋದ್ರಿಂದ ಬಾಕ್ಸ್ ಎಲ್ಲ ನೀಟಾಗಿ ಒರೆಸಿ ಶೆಲ್ಫ್ ಎಲ್ಲ ಒರೆಸಿ ಅದರ ಜಾಗಕ್ಕೆ ಇಳ್ತಿದ್ದೀನಿ. ಇದೆಲ್ಲನೂ ನಾವು 15 ಡೇಸ್ ಅಥವಾ 20 ಡೇಸ್ಗೆ ಒಂದ್ಸಲ ಮಾಡಲೇಬೇಕು, ಯಾಕಂದರೆ ನಮ್ಮದು ಹೆಂಚಿನ ಮನೆ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಧೂಳು ಬರ್ತಾ ಇರುತ್ತೆ, ಅದಕ್ಕೆ ನಾವು ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ. ಗೊತ್ತು ಅಲ್ವಾ ಇದು ಏನಂತಾರೆ, ತಾರಸಿ ಮನೆ ಆದರೆ ಅಷ್ಟೊಂದೆಲ್ಲ ಗಲೀಜಾಗಲ್ಲ, ಅಲ್ಲೂ ಕಬೋರ್ಡ್ಗಳಿರುತ್ತೆ, ಅದು ಅಂದರೆ ಒಂದು ಮಂತ್ಲಿ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೂ ಏನಾಗಲ್ಲ. ಬಟ್ ಇಲ್ಲಿ ಅಂತೂ ಧೂಳು ಜಾಸ್ತಿ ಬರೋದ್ರಿಂದ ನಾವು 15 ಡೇಸ್ ಒನ್ಸ್ ಕ್ಲೀನ್ ಮಾಡಲೇಬೇಕು. ಎಲ್ಲನೂ ಕ್ಲೀನ್ ಮಾಡಿ ಶೆಲ್ಫ್ ಎಲ್ಲ ಒರೆಸಾದ್ಮೇಲೆ ಪಾತ್ರೆಗಳನ್ನೆಲ್ಲ ಅದರದ್ರದ್ದೇ ಜಾಗದಲ್ಲಿ ಇಟ್ಕೋತಾ ಇದ್ದೀನಿ. ಪಾತ್ರೆಗಳೆಲ್ಲ ಇರೋ ಜಾಗದಲ್ಲಿ ಇದ್ರೇ ಅಡುಗೆ ಮಾಡೋಕ್ಕೆ ಅಡುಗೆ ಮನೇಲಿ ಒಂದು ಖುಷಿ, ಅದಕ್ಕೆ ನಾನು ಎಲ್ಲನೂ ನೀಟಾಗಿ ಜೋಡಿಸ್ಬಿಡ್ತೀನಿ. ಪಾತ್ರೆ ಎಲ್ಲನೂ ನೀಟಾಗಿ ಜೋಡಿಸಾಗಿ ಆಯಿತು. ಇನ್ನು ಮನೆ ಒರೆಸೋ ಕೆಲಸ ಬಾಕಿ ಇದೆ. ಗ್ಯಾಸ್ ನೋಡಿ, ಅಡುಗೆ ಮಾಡಿದಾಗ ಎಷ್ಟೊಂದು ಗಲೀಜಾಗಿರುತ್ತೆ, ಅದನ್ನ ನಾವು ದಿನ ಆಚೆ ತಗೊಂಡೋಗಿ ತೊಳೆಯೋಕ್ಕೆ ಆಗಲ್ಲ ಅಲ್ವಾ, ಅದಕ್ಕೇ ಅದಿರೋ ಜಾಗದಲ್ಲೇ ಈ ಥರ ಏನು ಪಾತ್ರೆ ಉಜ್ಜೋ ಬ್ರಷ್ ಇರುತ್ತೋ ಅದರಲ್ಲಿ ಉಜ್ಜಿ ಹಂಗೇ ಒಂದು ಒದ್ದೆ ಬಟ್ಟೆ ತಗೊಂಡು ಅದನ್ನು ನೀಟಾಗಿ ಒರೆಸ್ಕೊಂಡ್ರೆ ಅದು ನೀಟಾಗಿ ನಾವು ವಾಶ್ ಮಾಡಿದ್ದೀವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಗ್ಯಾಸ್ನ ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಹೌದು, ನಾವು ಪಾತ್ರೆ ಉಜ್ಜೋ ಬ್ರಷಿಂದ ಸೋಪ್ ಹಾಕಿ ಗ್ಯಾಸ್ನ ಉಜ್ಕೊಳ್ಳೋದ್ರಿಂದ ಅಲ್ಲಿ ಸ್ವಲ್ಪ ಸೋಪಿನ ನೊರೆಯೆಲ್ಲ ಜಾಸ್ತಿ ಇರುತ್ತೆ, ನಾವು 2-3 ಸಲ ಒದ್ದೆ ಬಟ್ಟೆಯನ್ನು ನೀರಲ್ಲಿ ಅದ್ದಿ ಒರೆಸ್ಕೋಬೇಕು. ಗ್ಯಾಸ್ ಎಲ್ಲನೂ ನೀಟಾಗಿ ಹಿಂದೆ ಮುಂದೆ ಎಲ್ಲ ಒರೆಸಾಯಿತು. ಇವಾಗ ಗ್ಯಾಸ್ ಇಟ್ಟಿರೋ ಶೆಲ್ಫ್ ಏನಿದೆ ಅದನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಶೆಲ್ಫು ನೀಟಾಗಿ ಕ್ಲೀನ್ ಮಾಡ್ತಿದ್ದೀನಿ. ಇದು ಹಬ್ಬ ಅಂತ ಮಾತ್ರ ಅಲ್ಲ, ಡೈಲಿ ಮನೆ ಒರೆಸ್ಬೇಕಾದ್ರೆ ಎಲ್ಲ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ಮಾಡ್ಕೋತೀವಿ. ಇದರಿಂದ ಮನೆ ಜಾಸ್ತಿ ಗಲೀಜಾಗಲ್ಲ, ಮತ್ತು ದಿನ ಮನೆ ಒರೆಸೋದ್ರಿಂದ ಏನೋ ಒಂಥರ ನೆಮ್ಮದಿ ಇರುತ್ತೆ. ಇವಾಗ ನಾನು ಎಲ್ಲನೂ ಕ್ಲೀನ್ ಮಾಡಾಯಿತು, ನೋಡಿ ಹೆಂಗೆ ಕಾಣಿಸ್ತಿದೆ ಕಿಚನ್ ಅಂತ. ಎಸ್, ನಮ್ಮದು ಒಂದು ಸಿಂಪಲ್ ಕಿಚನ್. ಇದು ಬಂದು ಡ್ರೈ ಫ್ರೂಟ್ಸ್ದು ಉಂಡೆ, ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಮಾಡಿದ್ದಾರೆ. ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಅನ್ನೋರು ಇದನ್ನು ತಿನ್ಬೋದು. ಹಾಗೆಯೇ ಕಿಚನ್ ಎಲ್ಲ ಕ್ಲೀನಿಂಗ್ ಮುಗೀತು. ಇವಾಗ ಹಾಲಲ್ಲಿ ಬಂದು ಒರೆಸ್ಕೋತಾ ಇದ್ದೀನಿ. ಹಾಲನ್ನ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಎಲ್ಲನೂ ಇಟ್ಟು ಕಸ ಎಲ್ಲ ಗುಡಿಸಿ ರೆಡಿ ಮಾಡಿ ಬಿಟ್ಕೊಂಡಿದ್ದೆ. ಕಿಚನ್ ಕ್ಲೀನ್ ಮಾಡಿದ ತಕ್ಷಣ ಬಂದು ಹಾಲನ್ನು ಸಹ ಕ್ಲೀನ್ ಮಾಡ್ತಿದ್ದೀನಿ. ಹಾಲು ಸ್ವಲ್ಪ ದೊಡ್ಡದಾಗೇ ಇದೆ. ಇದು ನಮ್ಮ ಅಮ್ಮನ ಮನೆ ಅಲ್ವಾ, ಇಲ್ಲಿ ಹಳ್ಳಿಯಲ್ಲಿರೋ ಮನೆ. ಇದು ತುಂಬಾ ಚೆನ್ನಾಗಿದೆ ಮನೆ, ಆದರೆ ಹೆಂಚಿನ ಮನೆ ಅಷ್ಟೇ. ಇವಾಗ ಮನೆಯೆಲ್ಲ ಒರೆಸಾಯಿತು, ಆಲ್ಮೋಸ್ಟ್ ಪೂರ್ತಿ ಮನೇನ ಒರೆಸಾಯಿತು. ಮನೆಯೆಲ್ಲ ನೀಟಾಗಿ ಒರೆಸಾಯಿತು. ಮತ್ತು ನಾವು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಆವಾಗ ಮನೆ ಮಾಡಿಸ್ಬೇಕಾದ್ರೆ ರೆಡ್ ಕಲರ್ದು ಅಂದರೆ ಕೆಂಪು ಗಾರ ಹಾಕ್ಸಿದ್ದಾರೆ. ಇದರಿಂದ ಮನೆ ದಿನ ಒರೆಸಿಲ್ಲ ಅಂದರೆ ನೀಟಾಗಿ ಕಾಣಿಸೋದಿಲ್ಲ, ಹೆಜ್ಜೆ ಹೆಜ್ಜೆ ಏನಾಗಿರುತ್ತೋ ಹಂಗೆ ಕಾಣಿಸ್ತಿರುತ್ತೆ. ಇದು ಮಧ್ಯಾಹ್ನದ ಊಟ, ಊಟ ಮಾಡಾಯಿತು. ಊಟ ಆದಮೇಲೆ ನಾನು ಏನಿದೆ ಒಂದು ಟಾನಿಕ್ ಕೊಟ್ಟಿದ್ರು ಅದನ್ನು ತಗೋತಾ ಇದ್ದೀನಿ. ಹಾಯ್ ಎಲ್ಲ ನನ್ನ ಬ್ಯೂಟಿಫುಲ್ ವೀವರ್ಸ್ಗೆ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಕುಮಾರ್ ಬ್ಲಾಗ್. ಎಸ್,
ನೀವೇ ನೋಡಿದ್ರಿ, ಬೆಳಗಿಂದ ಎಷ್ಟೆಲ್ಲ ಕೆಲಸ ಇತ್ತು, ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಯೋಷ್ಟರಲ್ಲಿ ಇವಾಗ ಆಲ್ಮೋಸ್ಟ್ ಸಂಜೆ 6:30-7 ಗಂಟೆ ಆಗ್ತಾ ಬಂತು. ಇವತ್ತು ನಾನು ಯಾಕೆ ಅಷ್ಟು ದಿನದಿಂದ ವೀಡಿಯೋಸ್ ಮಾಡಿಲ್ಲ ಅಂತ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಿದ್ದೀನಿ. ಹಾಗೇ ಎಕ್ಸಿಬಿಷನಲ್ಲಿ ಯಾಕೆ ಗೇಮ್ಸ್ ಆಡಲಿಲ್ಲ ಅಂತ ಮುಂದಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ, ಅದನ್ನು ಇವತ್ತೇ ಹೇಳ್ತಿದ್ದೀನಿ. ಸೊ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಗೇಮ್ಸ್ ಆಡಲಿಲ್ಲ ಅಂತ. ಈಗ ಮೊದಲನೇದಾಗಿ ಯಾಕೆ ಅಷ್ಟು ದಿನದಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂದರೆ, ನಿಮಗೆ ಗೊತ್ತು ನಾನು ಸಿದ್ದಪ್ಪಾಜಿ ವ್ಲಾಗ್ ಮಾಡಿದ್ದೆ, ಆಗ ಅಜ್ಜಿ ಮನೇಲಿದ್ದೆ. ಹಾಗೇ ಅಜ್ಜಿ ಮನೆಯಿಂದ ಬಂದು ಹಸ್ಬೆಂಡ್ ಮನೆಗೆ ಹೋಗಿ ಮತ್ತೆ ಈಗ ಅಮ್ಮನ ಮನೆಗೆ ಬಂದೆ. ಇವಾಗ ಅಮ್ಮನ ಮನೇಲಿದ್ದೀನಿ. ನಾನು ಮೊದಲು ವೀಡಿಯೋಸು ನಾನು ಇದೇ ಮನೇಲಿ ಮಾಡಿರೋದು, ಅಮ್ಮನ ಮನೇಲೇ. ಯಾಕೆ ನಾನು ಅಮ್ಮನ ಮನೇಲೇ ಇದ್ದೀನಿ ಮತ್ತು ಯಾಕೆ ಗೇಮ್ ಆಡಲಿಲ್ಲ ಎಕ್ಸಿಬಿಷನಲ್ಲಿ, ಎರಡಕ್ಕೂ ಒಂದೇ ರೀಸನ್. ಏನು ರೀಸನ್ ಅಂತ ಅಂದರೆ, ಐ ಆಮ್ ಪ್ರೆಗ್ನೆಂಟ್. ಎಸ್, ನನಗೆ 5 months ಕಂಪ್ಲೀಟ್ ಆಯಿತು. ನಾನು ಇವಾಗ 6th month 6th ತಿಂಗಳು ನಡೀತಾ ಇದೆ ನಾನು ಪ್ರೆಗ್ನೆಂಟ್. ಅದಕ್ಕೆ ಇವಾಗ ಅಮ್ಮನ ಮನೇಲಿರೋದು, ಇನ್ಮೇಲೆ ಇಲ್ಲೇ ಇರ್ತೀನಿ. ಹಾಗೇ ಇನ್ನೂ ಶಾಸ್ತ್ರೋಕ್ತವಾಗಿ ಗಂಡನ ಮನೆಯಿಂದ ಕಳಿಸಿಲ್ಲ ಅಮ್ಮನ ಮನೆಗೆ. ಅದೇ ಏನೇನೋ ಇರುತ್ತಲ್ಲ ಸೀಮಂತ, ಅದು ಇದು ಅದೆಲ್ಲ ಮಾಡಿ ಕಳಿಸಿಲ್ಲ. ಅದಕ್ಕೆ ಮತ್ತೆ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಅಮ್ಮನ ಮನೇಲಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಬಂದರೆ ಇನ್ನು ಪಾಪು ಆಚೆ ಬಂದು ಪಾಪುಗೆ 9 ತಿಂಗಳು ಆಗೋವರೆಗೂ ನಾನು ಇಲ್ಲೇ ಇರಬೇಕು. ಹೀಗೇ ನಾನು ಅಂದ್ಕೊಂಡು ನನ್ನ ಚಾನಲಲ್ಲಿ ವೀಡಿಯೋಸ್ ಬೇರೆ ಕಡೆ ಎಲ್ಲ ಹೋದಾಗ ಮಾಡಬೇಕು ಅಂದ್ಕೋತೀನಿ. ಆದರೆ ಗೊತ್ತು ಅಲ್ವಾ, ಆ್ಯಸ್ ಯು ಆಲ್ ನೋ ಐ ಆಮ್ ಅ ನ್ಯೂ ಯೂಟ್ಯೂಬರ್. ಹೊಸ ಯೂಟ್ಯೂಬರ್ ಆಗಿ ನನಗೆ ಅಷ್ಟೊಂದು ಯೂಟ್ಯೂಬರ್ ಕಲೆಗಳಿನ್ನೂ ಬಂದಿಲ್ಲ. ಏನಂತ ಅಂದರೆ, ಒಬ್ಬ ಯೂಟ್ಯೂಬರ್ ಅಂದರೆ ಅವ್ರಿಗೆ ಎಲ್ಲೇ ಹೋಗಲಿ ವೀಡಿಯೋ ಮಾಡೋಕ್ಕೆ ನಾಚಿಕೆ ಅನ್ನೋದಿರಬಾರ್ದು, ಶೈ ಪರ್ಸ್ನಾಲಿಟಿ ಆಗಿರ್ಬಾರ್ದು, ಮತ್ತು ಎಲ್ಲ ಕಡೆ ಮಾತಾಡೋ ಧೈರ್ಯ ಇರಬೇಕು. ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಅದೆಲ್ಲ ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತಿದೆ. ನಾನು ಮುಂದೆ ಆ ಸ್ಕಿಲ್ನೆಲ್ಲ ಡೆವಲಪ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನಿಮಗೆ ಒಳ್ಳೆ ಒಳ್ಳೆ ವೀಡಿಯೋಸ್ ಕೊಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಹಾಗೇ ಈಗ ಆಲ್ರೆಡಿ 5 months ಕಂಪ್ಲೀಟ್ ಆಗೋಗಿದೆ. ನಾನು ಮೊದಲೇ ಈ ವಿಷಯನ ನಿಮಗೆ ಹೇಳಿ ಪ್ರೆಗ್ನೆನ್ಸಿ ಕೇರ್ ಬಗ್ಗೆ ಟಿಪ್ಸ್ ಎಲ್ಲ ಕೊಡೋದ್ರ ಬಗ್ಗೆ ವೀಡಿಯೋಸ್ ಮಾಡ್ಬೋದಿತ್ತು, ಬಟ್ ನನಗೆ ಹೇಳಬೇಕು ಅಂತ ಅನಿಸಿರಲಿಲ್ಲ. ಇವಾಗ ಹೇಳಿದೆ. ಇನ್ನು ಮುಂದೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೇರ್ ತೊಗೊಳ್ಳೋದು ಹೇಗೆ, ಹೇಗೆ ಇರಬೇಕು, ಮತ್ತು ಏನೆಲ್ಲ ಫುಡ್ಸ್ ತಿನ್ನಬೇಕು, ನನ್ನ ಫುಡ್ ರುಟೀನ್ ಹೇಗಿದೆ, ಆ್ಯಸ್ ಎ ಪ್ರೆಗ್ನೆಂಟ್ ನಾನು ಹೇಗಿದ್ದೀನಿ, ಏನೆಲ್ಲ ಮಾಡ್ತಿದ್ದೀನಿ, ಅದನ್ನೆಲ್ಲ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಸೊ ಇಷ್ಟು ದಿನ ನಾನು ವೀಡಿಯೋಸ್ ಮಾಡಿಲ್ಲ ಅಂದ್ರೂ ಪೇಷನ್ಸಿಂದ ಕಾಯ್ತಾ ಇರೋ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಹೀಗೇ ಯಾವಾಗಲೂ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ನನ್ನ ಮೇಲೆ ಇರಬೇಕು. ಸೊ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆದಷ್ಟು ನನಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಹಾಗೇ ನನ್ನ ಚಾನಲ್ ಇನ್ನೂ ಸ್ವಲ್ಪ ಬೆಳೆಯಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.